ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್ ಲೈವ್ ನಾನು ಜಾನ್ವಿ ಮೊದಲಿಗೆ ಹೆಡ್ಲೈನ್ಸ್ ಹೆಜ್ಜೆ ವಿಚಾರದಲ್ಲಿ ಸುಪ್ರೀಂ ನಿಂದ ವಿಭಜಿತ ಆದೇಶ ಇಬ್ಬರು ಮುಖ್ಯ ನ್ಯಾಯಮೂರ್ತಿಗಳಿಂದ ಭಿನ್ನ ಅಭಿಪ್ರಾಯ ಸಿಜೆಐ ಗೆ ಪ್ರಕರಣ ವರ್ಗಾವಣೆ ಮಾಡಿದ ದ್ವಿಸದಸ್ಯ ಪೀಠ ಹೈಕೋರ್ಟ್ ಆದೇಶ ಎತ್ತಿ ಹಿಡಿದ ಹೇಮಂತ್ ಗುಪ್ತಾ ಹಿಜಾಪುರ ಅರ್ಜಿ ಪುರಸ್ಕರಿಸಿದ ಜಸ್ಟಿಸ್ ಸುಧಾಂಶು ಧುಲಿಯಾ ಸಹಮತದ ಆದೇಶ ಬಾರದ ಹಿನ್ನೆಲೆ ಹೈಕೋರ್ಟ್ ಆದೇಶವೇ ಚಾಲ್ತಿಯಲ್ಲಿ ಇರುತ್ತೆ ಸಿಜೆಐ ಅಂಗಳದಲ್ಲಿ ಹಿಜಾಬ್ ಚೆಂಡು ಯಾವ ಪೀಠ ಎಂದು ತೀರ್ಮಾನಿಸಲಿರುವ ಮುಖ್ಯ ನ್ಯಾಯಮೂರ್ತಿ ತ್ರಿಸದಸ್ಯ ಅಥವಾ ಸಾಂವಿಧಾನಿಕ ಪೀಠ ರಚಿಸಲಿರುವ ಸಿಜೆಯುಯು ಲಲಿ ಹಿಜಾಬ್ ಬಗ್ಗೆ ಸುಪ್ರೀಂ ನಿಂದ ವಿಭಿನ್ನ ತೀರ್ಪು ಪ್ರಕಟ ಆಗಿದೆ ಸಿಜೆಐ ಏನು ಆದೇಶ ಕೊಡ್ತಾರೆ ಅಂತ ಎದುರು ನೋಡ್ತೀವಿ ಏನೇ ತೀರ್ಪು ಬಂದ್ರೂ ಸ್ವಾಗತ ಎಂದ ಗೃಹ ಸಚಿವ ಆರ್ಗ ಜ್ಞಾನೇಂದ್ರ ಶಿಕ್ಷಣ ವ್ಯವಸ್ಥೆ ಸುವ್ಯವಸ್ಥಿತವಾಗಿರಬೇಕು ಮುಂದಿನ ತೀರ್ಪು ಬರೋವರೆಗೂ ಕಾಯ್ತೀವಿ ಈಗಿನ ಸುಪ್ರೀಂ ಕೋರ್ಟ್ ತೀರ್ಪು ಸ್ವಾಗತಿಸ್ತೀವಿ ಎಂದ ಶಿಕ್ಷಣ ಸಚಿವ ಬಿಸಿ ನಾಗೇಶ್ ಹಿಜಾಬ್ ತೀರ್ಪಿಗೂ ಮುನ್ನ ದಕ್ಷಿಣ ಕನ್ನಡದಲ್ಲಿ ವಿವಾದಾತ್ಮಕ ಬರವಣಿಗೆ ಅಂಗಡಿ ಶಟರ್ ಮೇಲೆ ನೇಮ್ ಜಿಹಾದ್ ಎಂದು ಬರೆದ ದುಷ್ಕರ್ಮಿಗಳು ವಿಟ್ಲ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಇವತ್ತು ಮತ್ತೊಮ್ಮೆ ಪಿಎಫ್ಐ ಗೆ ಶಾಕ್ ಕೊಟ್ಟ ಪೊಲೀಸರು ತಲೆಮರೆಸಿಕೊಂಡಿದ್ದ ಮುಖಂಡರ ಮನೆ ಮೇಲೆ ರೇಡ್ ಅಬೂಬಕರ್ ಕುಲಾಯಿ ಸೇರಿ 7 ಜನ ವಶಕ್ಕೆ ನಿಷೇಧಿತ ಪಿಎಫ್ಐ ಮುಖಂಡರ ಮೇಲೆ ಇವತ್ತು ದಾಳಿ ತನಿಖಾ ಹಂತದಲ್ಲಿದ್ದು ನಾನೇನು ಮಾತಾಡಲ್ಲ ವಶಕ್ಕೆ ಪಡೆದವರನ್ನ ಬೇರೆ ಬೇರೆ ಪ್ರಕರಣಗಳಲ್ಲಿ ವಿಚಾರಣೆಗೆ ಅವಕಾಶ ಗೃಹ ಸಚಿವ ಆರ್ಗ ಜ್ಞಾನೇಂದ್ರ ಮಾಹಿತಿ ಇವತ್ತು 3ನೇ ದಿನದ ಜನಸಂಕಲ್ಪ ಯಾತ್ರೆ ಮಳೆ ಬಂದಿದ್ರಿಂದ ಹೂವಿನ ಹಡಗಲಿ ಸಮಾವೇಶ ವಿಳಂಬ ಮಧ್ಯಾಹ್ನ ಸಿರಗುಪ್ಪದಲ್ಲಿ ಜನರನ್ನ ತಲುಪೋ ಯತ್ನ ಮತ್ತೆ ಕಾಂಗ್ರೆಸ್ ವಿರುದ್ಧ ಗುಡುಗಲಿರುವ ಹಾಲಿ ಮಾಜಿ ಸಿಎಂಗಳು ಶ್ರೀರಾಮನು ಪ್ರತಿನಿಧಿಸುವ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಶಕ್ತಿ ಪ್ರದರ್ಶನ ಯಡಿಯೂರಪ್ಪ ಬಿಟ್ರೆ ಬಿಜೆಪಿಗೆ ಲೀಡರ್ಶಿಪ್ ಇಲ್ಲ ಮೊಳಕಾಲ್ಮೂರಲ್ಲಿ ಬಿಜೆಪಿ ವಿರುದ್ಧ ಸಿದ್ದರಾಮಯ್ಯ ವಾಗ್ದಾಳಿ ಜೋಡೋ ಯಾತ್ರೆಯಲ್ಲಿ ರಾಹುಲ್ ಗಾಂಧಿ ಜೊತೆ ಚಾಲಕನ ಸೆಲ್ಫಿ ಖುಷಿ ಖುಷಿಯಾಗಿ ಸೆಲ್ಫಿಗೆ ಪೋಸ್ ಕೊಟ್ಟ ರಾಹುಲ್ ಸಿದ್ದು ಹಳ್ಳಿಗಳಲ್ಲಿ ಸಾಲಾಗಿ ನಿಂತು ರಾಹುಲ್ ನೋಡ್ತಾ ಇರೋ ಜನರು ಸುಶ್ರುತಿ ಬ್ಯಾಂಕ್ ವಂಚನೆ ಬಗ್ಗೆ ಸೆಪ್ಟೆಂಬರ್ನಲ್ಲೇ ವರದಿ ಬಿತ್ತರಿಸಿದ್ದ ನ್ಯೂಸ್ ಫಸ್ಟ್ ಸಿಸಿಬಿ ದಾಳಿ ವೇಳೆ 2000ಕ್ಕೂ ಅಧಿಕ ಮಂದಿಗೆ ವಂಚಿಸಿರೋದು ಬೆಳಕಿಗೆ ಚೇರ್ಮನ್ ಕುಟುಂಬಸ್ಥರ ಹಸ್ತಕ್ಷೇಪವೇ ದಿವಾಳಿಗೆ ಕಾರಣ ಮಾರ್ಕ್ಸ್ ಕಾರ್ಡ್ನಲ್ಲಿ ಕಾಲೇಜ್ ಹೆಸರಿಲ್ಲದೆ ವಿದ್ಯಾರ್ಥಿಗಳ ಪರದಾಟ ಪಿಯು ಬೋರ್ಡ್ ಎಡವಟ್ಟಿಗೆ 300 ವಿದ್ಯಾರ್ಥಿಗಳ ಭವಿಷ್ಯ ಅತಂತ್ರ ದಾವಣಗೆರೆಯ ವೈಷ್ಣವಿ ಚೇತನ್ ಕಾಲೇಜ್ ಮುಂದೆ ಪಾಲಕರ ಆಕ್ರೋಶ ಸರಣಿ ಅಪಘಾತಗಳಿಂದ ತಾರಕಕ್ಕೇರಿದ ಜಟಾಪಟಿ ಬೆಂಗಳೂರು ವಿವಿಯಲ್ಲಿ ಪ್ರತ್ಯೇಕ ರಸ್ತೆಗೆ ವಿದ್ಯಾರ್ಥಿಗಳ ಪಟ್ಟು ಜಮೀನು ಕೊಟ್ಟಿದ್ದೀವಿ ಸಂಚಾರ ಬಂದ್ ಮಾಡಲು ಬಿಡಲ್ಲ ಎಂದ ಸ್ಥಳೀಯ ನಾಲ್ಕನೇ ದಿನವೂ ಮುಂದುವರೆದ ಪಾಲಿಕೆ ತೆರವು ಕಾರ್ಯ 3 ದಿನಗಳಿಂದ ಒಡೆದಿದ್ದ ಅವಶೇಷಗಳ ತೆರವು ಡ್ರಿಲ್ಲರ್ ಬಳಸಿ ಮನೆ ಗೋಡೆಗಳನ್ನು ಉರುಳಿಸ್ತಾರೋ ಸಿಬ್ಬಂದಿ ಬಾಗಲಕೋಟೆಯಲ್ಲಿ ಮುಂದುವರೆದ ವರುಣಾಘಾತ ಇಳಕಲ್ನ ಹಳ್ಳದ ಕಿರು ಸೇತುವೆ ಮೇಲೆ ಜೀವ ಕೈಯಲ್ಲಿ ಹಿಡಿದು ಜನರ ಓಡಾಟ ಮಳೆ ನೀರಲ್ಲಿ ಕೊಚ್ಚಿ ಹೋಗುತ್ತಿದ್ದ ಹಸು ರಕ್ಷಣೆ ಮಲಗಿದ್ದವರ ಮೇಲೆ ಗೋಡೆ ಕುಸಿದು ವೃದ್ಧೆ ಸಾವು ಇನ್ನಿಬ್ಬರಿಗೆ ಗಾಯ 4 ದಿನಗಳ ಹಿಂದಷ್ಟೇ ಬಾಡಿಗೆಗೆ ಬಂದ ಕುಟುಂಬಕ್ಕೆ ಮಳೆರಾಯನ ಶಾಕ್ ಗದಗದ ಬೆಟಗೇರಿಯ ಕುಲಕರ್ಣಿ ಗಲ್ಲಿಯಲ್ಲಿ ಘಟನೆ ಬೈಲಹೊಂಗಲದಲ್ಲಿ ತುಂಬಿ ಹರಿಯುವ ಹಳ್ಳದಲ್ಲಿ ಹುಚ್ಚು ಸಾಹಸ ಹಳ್ಳ ದಾಟಲು ಹೋಗಿ ಕೊಚ್ಚಿ ಹೋದ ಬೈಕ್ ಗಾಡಿ ಬಿಟ್ಟು ಪ್ರಾಣ ಉಳಿಸಿಕೊಂಡ ಯುವಕ ಅಬ್ಬರಿಸಿದ ಮಳೆರಾಯ ಹಳ್ಳ ಕೊಳ್ಳಗಳು ಭರ್ತಿ
ರಾಯಚೂರಿನ ಡ್ಯಾಂಗಳಿಂದ ನೀರು ಬಿಡುಗಡೆ ನದಿಪಾತ್ರದ ಜನತೆಗೆ ಎಚ್ಚರದಿಂದ ಇರಲು ಜಿಲ್ಲಾಡಳಿತ ಸೂಚನೆ ಮಳೆಪೀಡಿತ ಜಿಲ್ಲೆಗಳ ಡಿಸಿಗಳೊಂದಿಗೆ ಸಿಎಂ ಸಂವಾದ 13 ಜಿಲ್ಲೆಗಳ ಡಿಸಿ ಸಿಇಒ ಎಸ್ಪಿಗಳ ಜೊತೆ ಸಮಾಲೋಚನೆ ಮಳೆ ಹಾನಿ ಬಗ್ಗೆ ಮಾಹಿತಿ ಪಡೆದ ಸಿಎಂ ಬೊಮ್ಮಾಯಿ ವರ್ಷಕ್ಕೊಮ್ಮೆ ದರ್ಶನ ಕೊಡುವ ಹಾಸನಾಂಬೆ ಮಧ್ಯಾಹ್ನ ತೆರೆದ ಗರ್ಭಗುಡಿಯ ಬಾಗಿಲು ಪ್ರಧಾನ ಅರ್ಚಕ ನಾಗರಾಜ್ ನೇತೃತ್ವದಲ್ಲಿ ಪೂಜೆ